हेलो फ्रेंड्स, वेलकम बैक टू माय चैनल। नानिवत्तु प्रिपेर माड्ता इरोदु मश्रूम ग्रेवी। सो नन ईजी रेसिपी हेगिदे अंत नोडी, बनी 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 बनी। सो अदक्के नानु एरडु टोमेटो, एरडु क्याप्सिकम, मूरु आनियन मत्ते एरडु ग्रीन चिली कट माडि इट्कोंडिदीनि। वन पैन तगोंडु एरडु स्पून कोकोनट आयिल हाकि अदक्के सासिवे हाक्ता इदीनि, हागेने करिबेवु सोप्पु हाक्ता इदीनि। अदर जोतेगे कट माडि इट्कोंडिरो आनियन हाकि ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದಮೇಲೆ ಎರಡು ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್, ಹಾಗೆಯೇ ಅದಕ್ಕೆ ಹಾಫ್ ಸ್ಪೂನ್ ಅರಿಶಿನದ ಪೌಡರ್, ಎರಡು ಸ್ಪೂನ್ ಚಿಲ್ಲಿ ಪೌಡರ್, ಒನ್ ಸ್ಪೂನ್ ಕೊರಿಯಂಡರ್ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಾದಮೇಲೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಇಟ್. ಸೊ ಇವಾಗ ಇದಕ್ಕೆ ಒಂದು ಸ್ಪೂನು ಸಾಲ್ಟ್, ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಬೇಯಬೇಕು, ಬೇಯಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನು ಮಶ್ರೂಮನ್ನು ಮೊಸರಲ್ಲಿ ಆಲ್ರೆಡಿ ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಗ್ರೇವಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಕ್ಕೆ ಬಿಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಇಟ್. ಲೋ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈಗ ಅದಕ್ಕೆ ಅರ್ದಿರೋ ಕೊಕೊನೆಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಕಪ್ ಕೊಕೊನೆಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಟ್ಟಿದ್ದೆ. ಸೊ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಕ್ಕೆ ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಟೇಸ್ಟ್ ನೋಡಿ, ಖಾರ ಉಪ್ಪು ಇದೆಲ್ಲ ಕಡಿಮೆ ಇದ್ದರೆ ನೋಡಿಕೊಂಡು ರುಚಿಗೆ ತಕ್ಕಂತೆ ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಸೊ ಈಗ ನಮ್ಮ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.